Thank you.
ಈಗಿನ ಸಮಯದಲ್ಲಿ ಇಲ್ಲಿ ಅಧಿಕಾರವನ್ನು ವಹಿಸಿಕೊಂಡವರು ನಾವಲ್ವೇ? ಹೌದು. ಅದು ಹೇಗೆ? ಹಾಗಾದ್ರೆ ನಾವು ಯಾರು ಎಂಬುದು ಬೇಕಲ್ವೇ? ಸಂಸಪ್ತಕರ ತಂಗಿಯಂದಿರು ನಾವು. ನನ್ನ ಹೆಸರು ಕಲುಷಗಾಮಿನಿ, ಜಗಳ ಗ್ರಂಥಿ. ಕಲುಷಗಾಮಿನಿ ಜಗಳ ಗ್ರಂಥಿ ಎನ್ನುವ ಹೆಸರು ನಮ್ಮಲ್ಲಿ ಕೆಲವರಿಗೆ, ನಾಲಿಗೆ ಸರಿಬಾರದವರಿಗೆ, ಅಂದ್ರೆ ನಮ್ಮನ್ನು ತಾತ್ಸಾರ ಮಾಡುವವರು ಹೀಗೆ ಕರೆಯುವುದುಂಟು. ಕಲುಷಗಾಮಿನಿ ಹೋದರೆ ಅಲ್ಲಿ ಕಲುಷ ಅಲ್ಲೂ ಅಲ್ಲ. ಕಲುಷ ಇದ್ದಲ್ಲಿ ಶುದ್ಧವಾಗುವುದು ಕಲುಷಗಾಮಿನಿಯ ಕೆಲಸ. ಜಗಳ ಗಂತಿ ಅಂತ ನಿನ್ನನ್ನು ಕರೆಯುವುದು. ಜಗಳ ಗಂತಿ ಅಲ್ಲ ನೀನು, ಜಗಳ ಗ್ರಂಥಿ. ಎಲ್ಲಿ ಜಗಳವಾಗುತ್ತದೋ ಆ ಜಗಳವನ್ನು ಬಿಡಿಸುವ ಮಳೆ ನೀನು ಅಲ್ವೇ? ನಾವು ಏನು ಯಾವತ್ತು ಇದ್ರೂ ಕೂಡ ಹೇಗಿದ್ದೇವೆ ಗೊತ್ತು? ಅಕ್ಕ ತಂಗಿಯರು ಹೇಗೆ ಲೋಕಮುಖದಲ್ಲಿ ನಾವು ಪಾಠವನ್ನು ಮಾಡಿದವರು, ನಮ್ಮನ್ನು ನೋಡಿ ಎಲ್ಲರೂ ಅಕ್ಕ ತಂಗಿಯರು ಹೇಗಿರಬೇಕು ಎನ್ನುವುದಾಗಿ ಕಲಿತುಕೊಳ್ಳಬೇಕು ಎನ್ನುವ ಹಾಗೆ ನಾವು ನಡೆದುಕೊಂಡು ಬಂದವರಲ್ವೇ? ನಮಗೆ ಒಮ್ಮೆಯಾದರೂ ಜಗಳವಾಗಿದ ಇಲ್ಲವೇ ಇಲ್ಲ. ಅಕ್ಕ ತಂಗಿ ಅಂದ್ರೆ ಹೇಗೆ? ಆಲಯದಲ್ಲೂ ಬಯಲು, ಬಯಲೊಳಗೆ ಆಲಯವು, ಹೀಗೆ ನಯನದಲೋ ಮನಸ್ಸು, ಮನಸ್ಸಿನಲೋ ನಯನವೋ ಅಲ್ಲುವೇ? ಒಂದಲ್ಲ ಎರಡಲ್ಲ, ಒಂದು ಎರಡು ಅಲ್ಲಿ ಇಲ್ಲಿ ಸುಖ ದುಃಖ ಎಲ್ಲದಲ್ಲೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಂತೆ ನಾವು ಬೆಳೆದು ಬಂದವರು. ಇಲ್ಲಿಯವರೆಗೆ ತಪ್ಪಿದ್ದಿಲ್ಲ. ಆದ್ರೆ ನಮಗೆ ಒಂದು ದ್ವೇಷ ಇತ್ತಲ್ವ? ಯಾರಿಗೆ? ನಮ್ಮ ಅಪ್ಪಂದಿರನ್ನು ಕೊಂದಂತಹ ಪಾರ್ಥ, ಅವನನ್ನು ಒಮ್ಮೆ ಕೊಳ್ಳಬೇಕು ಎನ್ನುವ ಆಸೆಯಿಂದ ನಮ್ಮ ಅಣ್ಣಂದಿರಾದಂತಹ ಸಂಸಪ್ತಕರು ನಿವಾತ ಕವಚರನ್ನು ಕೊಂದ ಕಾರಣಕ್ಕಾಗಿ ಇವತ್ತು ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಹೋಗಿದ್ದಾರೆ. ಏನು ಮಾಡುವುದೀಗ? ಹೊಟ್ಟೆಯಲ್ಲಿ ಅರ್ಧ ಇವಳ ಹೊಟ್ಟೆಯಲ್ಲಿ ಹುಟ್ಟಿದವನ ಪಾಪ. ಅಮ್ಮ
ಅಮ್ಮ ನೀವು ಇಬ್ಬರು ಅಮ್ಮ ನಮ್ಮನ್ನು ಗೌರವದಿಂದ ಹಾಗೆ ಅಮ್ಮ ನಾನು ಮಾವಿನ ಮರ ಕಡಿಲಿಕ್ಕೆ ಬಂದವಲ್ಲ ಮಾಂಸವನ್ನು ತರುವುದಕ್ಕೆ ಹೋದವನ ಅಲ್ಲಿ ಎಲ್ಲಿ ಉತ್ತರಂಗಕ್ಕೆ ಹೋದವ ಅಂದ್ರೆ ಅದು ರೋಗ ಉಂಟು
ಬರೋದು ರೋಗ ರೋಗ ಯಾವುದು ಬರ್ಲಿಲ್ಲ ಅದೇ ವಾಯು 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 ಭೀಮ ವಾಯುಪುತ್ರ ಭೀಮಸೇನ ಅವನು ಬಂದ್ರ ಅವನು ಯುದ್ಧದಲ್ಲಿ ಹೋರಾಟ ನಿನಗೆ ಅವನ ಹೆದರಿಕೆ ಆಗಿರ್ಬೇಕಲ್ಲ ಅವನ ಭೀಕರ ಶರೀರ ಅಣ್ಣನ ಅವರಿದ್ದಾರಲ್ಲ ಹನುಮಂತವರನ್ನು ನೋಡಿದ ಮೇಲೆ ಅವರೆಲ್ಲ ಲೆಕ್ಕ ಏನಾಯ್ತು ಭೀಮಸೇನ ಏನು ಮಾಡಿದ ಅಮ್ಮ ಇನ್ನೂ ಸಂತೋಷದ ವಿಚಾರ ಕೇಳಬೇಕು ಕೇಳಬೇಕು ಎನ್ನುವ ಆತು ಆಚೆ ಆತರ ಇತ್ತು ಏನಾಯ್ತು ಅಲ್ಲಿಗೆ ಅವ ಪುನಃ ಕಿರೀಟಿ ಬಂದ ಪುನಃ ಕಿರೀಟಿ ಪುನಃ ಹಾಗಾಗಿ ಅವರು ಬಂದಿರ್ಬೇಕು ಅದಲ್ಲಮ್ಮ ಪುನಃ ಕಿರೀಟಿ ಪುನಃ ಮತ್ತೆ ಭೀಮ ಬಂದ ಯುದ್ಧ ಮಾಡಿದ ಭೀಮ ಹೋದ ಪುನಃ ಕಿರೀಟಿ ಯುದ್ಧಕ್ಕಾಗಿ ಬಂದ ಏನು ನಿಮ್ಮ ಅಣ್ಣಂದಿರು ಬಿಟ್ಟ ಬಿಟ್ಟ ಬಿಡುವುದಿಲ್ಲ ನಮ್ಮ ನಮಗೆ ಅಣ್ಣಂದಿರು ಬಿಡ್ಲಿಕ್ಕುಂಟ ನಮ್ಮ ಅಣ್ಣಂದಿರ ಪರಾಕ್ರಮ ಏನು ಅಮ್ಮ ಅಮ್ಮ ಅವರಿಗೆ ಹೌದು ಅಮ್ಮ ನಿಮ್ಮ ಅಣ್ಣಂದಿರಿಗೆ ಕೋಪ ಗರ್ವ ಸಿಟ್ಟು ಏನಾಯ್ತು ಅದೊಂದಲ್ಲ ಇಲ್ಲಿ ಬಾ ಅದೊಂದದಲ್ಲಿ ಬರುತ್ತೆ ಅದು ಮೂರು ಒಂದೇ ಇದು ಮಾತ್ರದಲ್ಲಿ ಬರ್ತದ ಕೆಳಗೆ ಹೋಗುವುದಿಲ್ಲ ಇಲ್ಲಿ ಬರುವಾಗ ಮೇಲೆ ಹೋಗುವುದು ನಕ್ಕದಿಂದ ಸಿಕ್ಕಕ್ಕೆ ಒಮ್ಮೆಲೆ ಏರಿದ್ದಮ್ಮ ಬಂತು ಆಗ ಕೈ ಎತ್ತಿದಮ್ಮ ಯಾರು ನಿಮ್ಮ ಅಣ್ಣಂದಿ ನಮ್ಮ ಅಣ್ಣಂದಿರು ಕೈ ಎತ್ತಿದ ಮಾತು ಮಾತಿಗೆ ಕಣ್ಣೀರು ಸುರಿಸುವುದು ಇದು ಒಳ್ಳೆಯ ನೀವೇದರಿಬೇಡಮ್ಮ ನಿಮ್ಮ ಅಣ್ಣಂದಿರು ಕೈ ಎತ್ತಿದ ಅಲ್ಲಿಗೆ ಇಲ್ಲಮ್ಮ ಮತ್ತೆ ಇಲ್ಲಿಗೆ ಸ್ವಯಂಕೊಂದು ಬಾಣ ಬಿಟ್ಟಮ್ಮ ಒಂದು ಬಾಣ ಬಿಟ್ಟ ಹೌದು ಒಂದು ಒಂದು ಬಾಣ ನೂರಾಗಿ ಬಂತಮ್ಮ ನಮ್ಮ ಅಗ್ರಜರಿಗೆ ಅದು ನೂರು ನೂರು ಬಾಣಮ್ಮ ಆಮೇಲೆ ನಿಮ್ಮ ನಿಂದಿರಿಗೆ ಎತ್ತಿದೆ ತಡ ಅಮ್ಮ ಅಮ್ಮ ನಿಮ್ಮ ನಂದಿರು ಬರ್ತದೆ ಎನ್ನುವುದು ಸಂತೋಷದಲ್ಲಿ ನಾವಿದ್ರೆ ಬಂಡೆಗಲ್ಲಿಗೆ ನೀರು ಹುದುರಿದಾಗ ಆಯ್ತಲ್ಲ
ಬೆತ್ತಕ್ಕೆ ಮಣ್ಣು ಹೊತ್ತುಕೊಂಡು ಹೋದ ಹಾಗಾಯ್ತು. ನಮ್ಮ ಪ್ರಯತ್ನ ಎಲ್ಲ ವ್ಯರ್ಥವಾಗಿ ಹೋಯ್ತಲ್ಲ. ಈಗ ಕೊನೆಯಲ್ಲಿ ಇವನು ಹೇಳಿದ್ದಾನೆ, ನಿಮ್ಮಲ್ಲಿ ಹೇಳಿ ಏನು ಪ್ರಯೋಜನ? ಅಲ್ಲಿ ಕರಂದಕಾಸುರ ಇದ್ದಾನೆ, ಅವನಲ್ಲಿ ಹೋಗಿ ಹೇಳುತ್ತೇನೆ ಎಂದಾಗ ಇದನ್ನು ಬಿಡಬಾರ್ದು. ಕರಂದಕಾಸುರನಿಗೆ ಗೊತ್ತ ಅಂದ್ರೆ ನಮ್ಮ ಅಳಿಯ, ಅವನಿಗೆ ಗೊತ್ತಾಗುವ ಮೊದಲು ಈ ಕುರುಕ್ಷೇತ್ರಕ್ಕೆ ಹೋಗು. ಅರ್ಜುನ ಅಲ್ಲಿಯವರನ್ನೆಲ್ಲ ಸರ್ವನಾಶ ಮಾಡಿ ನಾವು ಜಯದ ವರ್ತಮಾನ ಬರಬೇಕು. ಆದ್ರೆ ಈಗಲೇ ಹೇಳಿದ್ಯಲ್ಲ ನೀವಾದ ಕೌಶಲ ಬಗ್ಗೆ
ಹಗೆ ಸಾಧಿಸುವರೇ ಬಂದವರು ಅಂತ. ಭೀಮಸೇನ ನೋಡು ನಿನ್ನ ಸಾಮರ್ಥ್ಯ ಎಷ್ಟುಂಟು ಎಂದು. ಯಾ
ಇದೆ. ಬರುವ ಹಾಗೆ ನಾ ಮಾಡಿದ್ದಲ್ಲ. ಮತ್ತೆ ನೀವು ಬರದವರು ಬಂದಿದ್ದೀರಿ ಎನ್ನುವುದರ ಸೂಚನೆ ಏನು? ಆಗದವರು ಆ ಕೆಲಸವನ್ನು ಆಗುವ ಹಾಗೆ ಮಾಡುವುದಕ್ಕಾಗಿ ಬರದವರು ನಾವು ಬಂದಿದ್ದೇವೆ. ನಿಮ್ಮ ಈ ಬರವಣಿಗೆಯನ್ನು ಕಾಣುವಾಗಲೇ ನನಗೆ ಅರ್ಥ ಆಗುತ್ತದೆ. ಹೇಗೆ? ಶೈಬಿನಿಯ ಬಾಗಿಲು ಎನ್ನುವುದು ಪೂರ್ಣ ಪ್ರಮಾಣದಲ್ಲಿ ತೆರೆಕೊಂಡಿದೆ. ನಿಮಗೆ ಹೌದು ಅಲ್ಲದಾಗಿದ್ರೆ ನಿಮ್ಮ ವಂಶಜರು, ನಿಮ್ಮ ಸಂಬಂಧಿಕರು, ನನ್ನದಾದ ಬಾಳದ ಖಾತೆಗೆ ಮಾಲಾಜಿದವರಿದ್ದಾರೆ. ಓಹೋ, ಅದನ್ನು ತಿಳಿದೂ ಕೂಡ ಕಲುಷಗಾಮಿನಿಯಾದ ನೀನು ಬಂದಿದ್ದೀಯ. ಸೋಲೆ ಗೆಲುವಿನ ಮೂಲ ಎನ್ನುವುದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನೋಡುವ, ನಿನ್ನ ಮೂಲಕ್ಕೆ ಕೈ ಹಾಕಿ ನಿನ್ನನ್ನು ಕೊಲ್ಲುವಂತೆ. ಅರೆ ಜನ ಕೈದು ಮಾಡ್ತಾ
ಪ್ರಯೋಜನ ಇಲ್ಲದ ಕೆಲಸ ಎಂತದ್ದು ಸ್ವಾಮಿ? ಇದು ನಿಷ್ಪ್ರಯೋಜಕ. ನೀವೇ ಹೇಳಿದ್ದು ರಥದಲ್ಲಿ ಕುಳಿತು ಆಗುತ್ತಿರುವಂತಹ ಹೋರಾಟವನ್ನು ನಾನು ಕಣ್ಣಾರು ಕಾಣುತ್ತಾ ಇದ್ದೇನೆ. ನಿನ್ನ ಊರೊಂದೂರಿನ ಆ ಸುರಿಮಳೆ ಅವರ ಇಬ್ಬರತ್ತ ಹೋಗುತ್ತಾ ಇದೆ, ಅವರ ಮೈಗೆ ನಾಂಟುತ್ತಾ ಇಲ್ಲ. ಅದೇ ನನಗೆ ವಿಶೇಷ. ಎಲ್ಲವನ್ನು ನುಂಗಿಕೊಳ್ಳಲಿದ್ದಾರೆ. ಈ ಭೀಷ್ಮರ ಯುದ್ಧದಲ್ಲಿ ಆದರೆ ಭೀಷ್ಮಾಚಾರ್ಯರು ಬಿಟ್ಟಂತಹ ಯಾವುದೇ ಅಂಬಾದರೂ ನನ್ನನ್ನು ಸೇರಿಕೊಳ್ತಾ ಇರಲಿಲ್ಲ. ಇಲ್ಲ, ಅದು ನಿನ್ನ ಚಮತ್ಕಾರ ಅಂತ ನನಗೆ ಗೊತ್ತುಂಟು. ಮತ್ತೆ ದ್ರೋಣಾಚಾರ್ಯರು ಭಾಗವಸ್ತ್ರ ಪ್ರಯೋಗ ಮಾಡುವಾಗ ಹೂವಾಲೆಯಾಗಿ ನೀವು ಧರಿಸಿಕೊಂಡಿ, ಅಂತಹ ಚಮತ್ಕಾರ ನಾನು ಕಂಡಿದ್ದೇನೆ. ಆದ್ರೆ ನಾ ಬಿಟ್ಟ ಬಾಣ ಯಾವುದೋ ಈರಿಗೆ ತಾಗುವುದಿಲ್ಲ ಅಂತಾದ್ರೆ ಎಂದೊಂದು ವಿಶೇಷ ಅಂದ್ರೆ ಅಂತ ಆಗುದಿಲ್ಲ ಸ್ವಾಮಿ. ವಿಶೇಷ ಅಂದ್ರೆ ಸತ್ಯ ಹೇಳಬೇಕು, ನಿನ್ನಿಂದ ಆಗುವ ಕೆಲಸ ಇದೆಲ್ಲ. ಇಷ್ಟು ಬೇಗ ನನಗೆ ನಿವೃತ್ತಿಯ ನಿವೃತ್ತಿ ಅಲ್ಲ ವಿಶ್ರಾಂತಿ. ನಿವೃತ್ತಿಗೂ ವಿಶ್ರಾಂತಿಗೂ ವ್ಯತ್ಯಾಸ ಇದೆ ಸ್ವಾಮಿ. ಇಷ್ಟು ದಿವಸ ಮಾಡಿದ ವಿಶ್ರಾಂತಿಯಿಂದಲೇ ಇವತ್ತು ನಮಗಾಗುವಂತಹ ಒಂದೊಂದು ಅವಸ್ಥೆ ನೋಡುವಾಗ ಸಾಕಾಗ್ತದೆ. ಇನ್ನೂ ವಿಶ್ರಾಂತಿ ಅಂತ ಹೇಳಿದ್ರೆ ಮತ್ತೆ ಇದನ್ನು ಮಿತಿ ಕೂತ್ಕೊಂಡ್ವಿ. ಹೆಚ್ಚು ಸಮಯ ಇಲ್ಲ, ಇನ್ನು ಪ್ರಾರಂಭ ಆದ್ರೆ ಉಂಟಲ್ಲ, ಮತ್ತೆ ಸಮಯ ಇರ್ಲಿಕ್ಕಿಲ್ಲ ನಿಮಗೆ. ಹಾಗಾಗಿ ಬಿಡುವಿಲ್ಲಂತ ಕೆಲಸ ಆಗುವುದು. ಆದ್ರೆ ಈ ಗಳಿಗೆಯಲ್ಲಿ ನಿನ್ನಿಂದ ಆಗುವುದಿಲ್ಲ, ಅದನ್ನು ಸ್ವಲ್ಪ ವಿಶ್ರಾಂತಿ ಬದಿ ಮತ್ತೆ ಯುದ್ಧಕ್ಕೆ ನಾನು ವ್ಯವಸ್ಥೆ. ನಾನು ವ್ಯವಸ್ಥೆ ಮಾಡ್ತೀನಿ. ನೀನು ಉದ್ಯಮದಲ್ಲಿ ಮುಂದೆ ಹೋಗುತ್ತೀನಿ, ವ್ಯವಸ್ಥಾಪಕ ನಾನು. ಇವರಿಂದ ಆಗುವ ಕೆಲಸ ಯಾರಿದ್ದಾರೆ ಮೇಲೆ ಅಂತ ಈ ಪುರಧಾರಣೆಯಲ್ಲಿ ಮುಖ ತಿರುಗಿಸಿ ಕುಳಿತವ.
ಭೀಷ್ಮಾಚಾರ್ಯರು ನಿಮ್ಮ ಮುಖವನ್ನು ಅವತ್ತೇ ತಿರುಗಿಸಿದ್ದಾರೆ. ಆ ಬಳಿಕ ಈ ರಣಕಣದಲ್ಲಿ ಏನಾಗುತ್ತಾ ಇದೆ ಎಂಬುದನ್ನು ಕಣ್ಣಾರೆ ಕಾಣುತ್ತಾ ಇತ್ತು. ಇಬ್ಬರು ರಕ್ತಸ ಮೂಳಿಯರು ನೋಡ್ತಾ ಇದೆಯಲ್ಲ, ಹೌದು, ಆತನಿಂದ ನನ್ನ ಸಾರಥ್ಯದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾಕದು? ಕಾರಣ ಮತ್ತೇನೂ ಅಲ್ಲ, ಅವರನ್ನು ಕೊಲ್ಲುವುದಕ್ಕೆ ಸಮರ್ಥ ನೀನೇ ಎಂಬುದು ಪ್ರಧಾನ. ಆದ್ದರಿಂದ ಅವರನ್ನು ಕೊಂದು ಆ ಮುಖೇನ ಪಾಂಡವರಿಗೆ ಜಯ ಲಭಿಸಿ ಜಯಸಿರಿಯನ್ನು ತಂದುಕೊಡುವಂತಹ ಜವಾಬ್ದಾರಿ ನಿನ್ನ ಮೇಲೆ Thank you.
ಹೌದು ಹಾಗೆ ಕಾಣಿಸ್ತಾರ. ಇನ್ನು ಬೇರೆ ವಿಷಯ
ಹನುಮಂತ ಹೇಳಿದ್ರೆಲ್ಲ ಕತೆ ಬರ್ತದೆ. ಹನುಮಂತ ಹೌದಾ? ಇದು ಯಾಕೆ ಬಂದದ್ದು? ಇದು ನಮ್ಮನ್ನು ಮಂಗ ಮಾಡಬೇಕಾಗ್ತದೆ. ನಮ್ಮನ್ನು ಮಂಗ ಮಾಡಿದ್ರೆ ಕೂಡಿತ ಅದೇ. ಹಾಗಾಗಿ ಮಂಗ ಮಾಡ್ಲಿಕ್ಕೆ ಅವರು ಮಂಗನೆ ಅಲ್ವಾ? ಈಗ ನಾವು ಮಾಡ್ಬೇಕೇನು? ಅದರ ಬಾಲದಲ್ಲಿ ಹಿಡಿಯುವುದು ಹೊಡಿಬೇಕು ಮೊದಲು. ಈಗ ಹಿಂದೆ ಇದ್ದ ಹನುಮಂತ ನೀನು ಅಂತ ಹೇಳಿದ್ದೆಲ್ಲ, ಈಗ ನನಗೆ ನಂಬಿಕೆ ಬರುವುದು ಹೌದಾ ಅಲ್ವಾ ಅಂತ ಅಲ್ಲಿ ಹೋಗಿ ಕೇಳಬೇಕಾಗಬೇಕು. ನಮ್ಮ ಪೌರುಷವನ್ನು ಕಡಿಮೆಗೊಳಿಸಲಿಕ್ಕೆ ಹೋಗಿ ಜೋರಲ್ಲೇ ಏನು ಕಾಲನರ ಮನಸ್ಸರೂಪಕ್ಕೆ ಸಿದ್ಧರಾಗಿದ್ದೀರಿ.
ಯಾರು Thank you.